ಸರ್ಕಾರ ರಜೆಯನ್ನ ಘೋಷಣೆ ಮಾಡಿದೆ. ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾದಂತಹ ಸಾಹಿತಿ ಗಿರೀಶ್ ಕಾರ್ನಾಡ್ ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆ ಘೋಷಿಸಿದೆ. ಕಾರ್ನಾಡ್ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರ ರಜೆಯನ್ನ ಘೋಷಿಸಿದೆ. ಸರ್ಕಾರಿ ರಜೆ ಘೋಷಣೆಯಾಗಿದೆ. ಕಾರ್ನಾಡರ ನಿಧನದ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆಯಾಗಿದೆ. ಸರ್ಕಾರದಿಂದ ಘೋಷಣೆಯಾಗಿರುವಂಥದ್ದು ಕಾರ್ನಾಡ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆ ಘೋಷಣೆಯಾಗಿದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆಯಾಗಿದೆ. ಎಸ್, ನಮ್ಮೊಂದಿಗೆ ಮಾತನಾಡಲಿಕ್ಕೆ ಹಿರಿಯ ಕಲಾವಿದರಾದಂತಹ ಅನಂತನಾಗ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಕಾರ್ನಾಡ್ ಅವರು ವಿಧಿವಶರಾಗಿದ್ದಾರೆ. ಹಿರಿ ಜೀವ, ಸಾಹಿತ್ಯ ಲೋಕ, ಅದರಲ್ಲೂ ಚಿತ್ರರಂಗ, ಎಲ್ಲವೂ ಕೂಡ ಈಗ ಒಂಥರ ಬಡವಾದಂತಹ ಪರಿಸ್ಥಿತಿ. ಸಂದರ್ಭದಲ್ಲಿ ತಾವು ಯಾವ ರೀತಿಯಲ್ಲಿ ಅವರನ್ನ ಸ್ಮರಿಸ್ಕೊಳ್ತೀರಿ ಅಂತ? ಅವರ ಲಾಸ್ಟ್ ಅಂದ್ರೆ ಕಳೆದ ವರ್ಷವೇ 15th August ಅವರು ನನಗೆ ಫೋನ್ ಮಾಡಿದ್ರು. ರಾಕ್ಷಸ ತಂಗಡಿ ಅಂದ್ರೆ ಇಂಥ ಅನಾರೋಗ್ಯದಲ್ಲಿ ಕೂಡ ಇನ್ನೊಂದು ನಾಟಕ ಬರೆದ ರಾಕ್ಷಸ ತಂಗಡಿ ಅಂತ, ಹಂಪಿಯ ಕಡೆಯ ಅಲ್ಲಿಯ ಯುದ್ಧದ ನಾಟಕ ಅದು ಅಲ್ಲಿ. ಹಾಗಾಗಿ ಕಳಿಸ್ತೀನಿ, ಪುಸ್ತಕ ಕಳಿಸ್ತೇನೆ, ಓದಿ ಹೇಳು ಅಭಿಪ್ರಾಯ ಅಂತ ಓದಿ ತಿಳಿಸಿದೆ. ತಿಳಿಸಿದ್ರು, ತುಂಬಾ ಸುಂದರವಾಗಿ ಬರೆದಿದ್ರು. ಅದರಲ್ಲಿ ಮುಖ್ಯ ಪಾತ್ರ ಒಂದು ಟ್ರಾಜಿಡಿ ಪಾತ್ರ ರಾಮರಾಯ, ಅದರ ಕುರಿತು ಬಹಳ ಚೆನ್ನಾಗಿ ಆ ಕ್ಯಾರೆಕ್ಟರ್ ಮೂಡಿಕೊಂಡಿತ್ತು. ಸೊ ದಟ್ ವಾಸ್ ದ ಲಾಸ್ಟ್ ಅವ್ರ ಜೊತೆ ಮಾತಾಡಿದ್ದು. ರಾಮರಾಯರ ಪಾತ್ರ ಮಾಡ್ತೀಯನೋ, ನಾನು ಹೇಳಿದೆ ಗಿರೀಶ್ ಈಗ ವಯಸ್ಸಾಯ್ತು, ಈಗ ಅಷ್ಟು ರಂಗಭೂಮಿ ಮೇಲೆ ಹೋಗಿ ಮತ್ತೆ ಅಷ್ಟು ದೊಡ್ಡ ಪಾತ್ರ ಮಾಡುವ ಆತ್ಮವಿಶ್ವಾಸ ಇಲ್ಲ ಅಂತ ನಾನು ಅಂದ. ಹೆಣ್ಮಕ್ಳು ಇವತ್ತಿಲ್ಲ ಅಂತ ಕೇಳಿ ಬಹಳ ಬೇಸರವಾಯ್ತು. ನನಗೆ ನನ್ನ ನಾಟಕ ರಂಗದ ದಿನಗಳಲ್ಲಿ ಅವರ ನಾಟಕದಲ್ಲಿ ಯಯಾತಿ ನಾಟಕದಿಂದ ನಾನು ಪ್ರಾರಂಭಿಸಿದೆ. ಅದರ ನಂತರ ಇಲ್ಲಿ ಬೆಂಗಳೂರಲ್ಲಿ ಅದು ಮುಂಬೈನಲ್ಲಿ ನಾಟಕ ಆಡಿತ್ತು. ಅದರ ನಂತರ ಅವರು ಶಂಕರನ್ನ, ನನ್ನ ತಮ್ಮ ಶಂಕರ, ಅವರಿಗೆ ಒಂದಾನೊಂದು ಕಾಲದಲ್ಲಿ ಅವರ ಅವನ ಒಂದು ನಾಟಕ ನೋಡಿ ಅವನನ್ನು ಕರೆಸಿ ಅವನಿಂದ ಒಂದು ಪಾತ್ರ ಮಾಡಿಸಿ ಅಲ್ಲಿಂದ ಶಂಕರ್ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದು. ಅದಕ್ಕೆ ಮುಂಚೆ ಗಿರೀಶ್ ಅವರ ಜೊತೆ ನಾನು ಶಾಂಬೆನೆಯಲ್ ಅವರ ನಿರ್ದೇಶನದಲ್ಲಿ ನಟಿಸುವ ಅವಕಾಶ ಆಗಿತ್ತು, ಮಂಥನ್ ಫಿಲ್ಮ್ ಅಥವಾ ನಿಶಾನ್ ಫಿಲ್ಮ್ ಅಲ್ಲಿ. ನಂತರ ಟಿಪ್ಪುವಿನ ಕುರಿತು ಕೂಡ ಅವರ ಒಂದು ಡಾಕ್ಯುಮೆಂಟರಿ ಅಥವಾ ದೂರದರ್ಶನಕ್ಕೋಸ್ಕರ ಮಾಡಿದ್ದೆ. ಬೆಂಗಳೂರಲ್ಲಿ ಶಂಕರ್ ನಿರ್ದೇಶನದಲ್ಲಿ ಪಂಜು ಮಲ್ಲಿಗೆ ನಾಟಕದಲ್ಲಿ ಪಾತ್ರವಾಗಿದೆ. ಹೀಗೆ ಅವರ ಒಡನಾಟ ಪ್ರಸಿದ್ಧ, ಅವರ ನಾಟಕಕಾರರಾಗಿ ಅವರ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ನಟನಾಗಿ ಅವ್ರ ಜೊತೆ ನಟಿಸಿದ್ದೀನಿ. ಹೀಗೆ ಒಂದು ರೀತಿಯ ಮೊದಲಿಂದ ಆತ್ಮೀಯತೆ ನಮ್ಮಿಬ್ಬರಲ್ಲಿತ್ತು. ಇನ್ಫ್ಯಾಕ್ಟ್ ಅವರು ಒಂದಿಷ್ಟು ಚಿತ್ರ ನಾಗಮಂಡಲ ಚಿತ್ರ ಮಾಡೋಕೆ ಹೊರಟಾಗ್ಲಿ, ಲೋಕಾಪುರದಲ್ಲಿ ಹೊರಟಾಗ್ಲಿ ಅವರೆಲ್ಲ ತಲುಪಿದ್ರು ಅಲ್ಲಿ. ಶಂಕರ್ ಹೋಗುವಾಗ್ಲೇ ದಾರಿಯಲ್ಲಿ ನಿಂದಲು ಬಂದಿದ್ರು, ಆ ಚಿತ್ರ ಕೈ ಬಿಡ್ಲಾಯ್ತು. ಆಗ ನಮ್ಗೆ ಇನ್ನು ಬಹಳ ಹಸಿರಾಗಿ ಮನಸ್ಸಿನಲ್ಲಿ ನೆನಪು. ನಿಮ್ಮ ಮತ್ತು ಅವರ ಒಡನಾಟದಲ್ಲಿ ಸರ್ ಬಂದ್ರೆ ಬಹಳ ನೆನಪಿನಲ್ಲಿ ಉಳಿಯುವಂತಹ ಘಟನೆ ಹೇಳಿ. ಅವರು ಅಲ್ಲಿಂದ ಬರುವಾಗ ರಾತ್ರಿ 1 ಗಂಟೆ ಆಗಿತ್ತು, ಆದ್ರೂ ನಾನು ಕಾದಿದ್ದೆ. ನಾನು ಆಗಲೇ ಹೇಳಿದಾಗೆ ಅವರು ಏನ ನಟರಾಗಿ ನೀವು ನೋಡಿದ್ರು ಅವರು ಸಾಧನೆ ಮಾಡಿದ್ದಾರೆ, ಆದ್ರೆ ಅವರು ನೆನಪಿನಲ್ಲಿ ನಿರ್ದೇಶಕರಾಗಿ ಚಿತ್ರರಂಗದಲ್ಲೂ ಕೂಡ ಅವರು ನೆರೆದಿದ್ದಾರೆ. ಆದ್ರೆ ನನಗೆ ಬಹಳ ಅವರ ದೊಡ್ಡ ಪಾತ್ರ, ಬಹಳ ತಿಳಿಸಿದ ಪಾತ್ರ ಅಂದ್ರೆ ನಾಟಕಕಾರರಾಗಿ ಈ ಕಳೆದ ಶತಮಾನ ಮತ್ತು ಈ ಶತಮಾನದ ಮಹಾನ್ ನಾಟಕಕಾರರವರು ಅಂತ ಹೇಳುವಂತೆ ಬಹಳ ನನಗೆ ಸಂತೋಷವಾಗ್ತಿದೆ, ಹೆಮ್ಮೆ ಆಗ್ತಿದೆ. ಅಂತವರನ್ನು ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಅವರ ನಿರ್ಗಮವನ್ನು
ಸಹಿಸೋದಕ್ಕೆ ಪರಮಾತ್ಮ ಶಕ್ತಿ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸರ್, ಅವರು ಅಂದ್ರೆ ರಂಗಭೂಮಿ ಕಲಾವಿದರು, ಆದ್ರೆ ಕಮರ್ಷಿಯಲ್ ಚಿತ್ರಗಳಲ್ಲಿ ನಟಿಸ್ತಾ ಇದ್ರು ಕೂಡ. ಇದು ಬಹಳ ಜನರನ್ನ ಅಚ್ಚರಿಗೆ ಕೂಡ ಈಡ್ ಮಾಡಿತ್ತು. ಅವರಂದ್ರೆ ಈಗಿನ ಬದಲಾವಣೆಗಳಿಗೆ ಹೊಂದ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ನಾನೇ ಅದಕ್ಕೆ ಹೇಳಿದೆ, ನನಗೆ ಅವರು ಮುಖ್ಯವಾಗಿ ನಾಟಕಕಾರರಾಗಿ ನಾನು ಅವರ ಭವ್ಯತೆಯನ್ನು ಕಂಡಿದ್ದೀನಿ. ಅದಕ್ಕೆ ನಾನು ಇತರೆ ವಿಚಾರಗಳಿಗೆ ಈ ಸಂದರ್ಭದಲ್ಲಿ ಬೇರೆ ಫೋನ್ಗಳು ಬರ್ತಿದ್ದ ದಯವಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ಅನಂತನಾಗ್ ಅವರೇ. ಎಸ್, ಅನಂತನಾಗ್ ಅವರು ನೆನಪಿಸ್ಕೊಳ್ತಾ ಇದ್ರು ಅವರ ಯಾವ ರೀತಿಯಲ್ಲಿ ಅವರು ಅವರ ಶ್ರದ್ಧೆ ಇತ್ತು ಕೆಲಸ ಕಾರ್ಯಗಳಲ್ಲಿ, ಜೊತೆಗೆ ಅವರ ನಾಟಕ ರಚಿಸುವಂತಹ ರೀತಿ ಏನಿದೆ, ಆ ನಾಟಕದ ರಚನೆಯ ರೀತಿ ಅದು ಎಲ್ಲರ ಮನಸ್ಸಿಗೆ ಮುಟ್ಟುವಂತಿರ್ತಿತ್ತು ಅನ್ನುವಂಥದ್ದನ್ನು ಅನಂತನಾಗ್ ಸ್ಮರಿಸ್ಕೊಳ್ತಾ ಇದ್ರು. ಸಕಲ ಸರ್ಕಾರಿ ಗೌರವದೊಂದಿಗೆ ಕಾರ್ನಾಡ್ ಅವರ ಅಂತ್ಯಕ್ರಿಯೆ, ಸಕಲ ಸರ್ಕಾರಿ ಗೌರವವನ್ನು ನೀಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈಗಾಗಲೇ ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಿದೆ ಸರ್ಕಾರ. ಸಂಪ್ರದಾಯದಂತೆ ಸರ್ಕಾರಿ ಗೌರವವನ್ನು ನೀಡಲಿಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾರ್ನಾಡ್ ಕುಟುಂಬ ಸರ್ಕಾರಿ ಗೌರವ ಬೇಡ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಕಾರ್ನಾಡ್ ಅವರ ಇಚ್ಛೆಯಾಗಿತ್ತು ಯಾವುದೇ ರೀತಿಯಲ್ಲೂ ಬೇಡ ಅಂತ. ಆದರೆ ಸರ್ಕಾರಿ ಗೌರವ ಕೊಡೋದು ಸರ್ಕಾರದ ಕರ್ತವ್ಯ ಅಂತಿದ್ದಾರೆ ಸಚಿವ ಡಿ ಕೆ ಶಿವಕುಮಾರ್. ಹೀಗಾಗಿ ಸರ್ಕಾರಿ ಗೌರವವನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವುದೇ ಸರ್ಕಾರಿ ಗೌರವ ಬೇಡ ಅಂತ ವಿನಂತಿಸಿಕೊಂಡಿದೆ ಕಾರ್ನಾಡ್ ಅವರ ಕುಟುಂಬ. ಯಾಕಂದರೆ ಕಾರ್ನಾಡ್ ಅವರ ಕೊನೆಯ ಆಸೆಯಾಗಿತ್ತದು. ಆದರೆ ಸಕಲ ಸರ್ಕಾರಿ ಗೌರವವನ್ನು ನೀಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸಂಪ್ರದಾಯದಂತೆ ಸರ್ಕಾರಿ ಗೌರವವನ್ನು ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಜ್ಯಾದ್ಯಂತ 3 ದಿನ ಶೋಕಾಚರಣೆ.